ಇವತ್ತಿನಿಂದ ಸಿಲಿಕಾನ್ ಸಿಟಿಯಲ್ಲಿ ಅವರೇಕಾಳು ಮೇಳದ ಸಂಭ್ರಮ ಮನೆ ಮಾಡಿದೆ. ಸಿಲಿಕಾನ್ ಸಿಟಿ ಖಾದ್ಯ ಪ್ರಿಯರಿಗಾಗಿ ಇವತ್ತು ಅವರೇಕಾಳು ಮೇಳದ ಸಂಭ್ರಮ ಕೂಡ ಸಜ್ಜಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸುಧಾಮೂರ್ತಿ ಅಮ್ಮನವರು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಅವರು ಏನು ಹೇಳ್ತಾರೆ ಅನ್ನೋದನ್ನ ಖುದ್ದು ಅವರ ಹತ್ರನೇ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಅಮ್ಮ ಹೇಳಿ, ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ? ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಈ ತರ ಒಂದು ಮೇಳ ವರ್ಷನೂ ಆಗ್ತಾ ಇದೆ. ಜನರಿಗೆ ವಿಧವಿಧವಾದ ಖಾದ್ಯ ಪದಾರ್ಥಗಳನ್ನು ಕೊಡ್ತಾ ಇದ್ದಾರೆ ಕೇಳಿ, ಮತ್ತು ಹೊಸ ಹೊಸ ಆವಿಷ್ಕಾರ ನೋಡಿ ಬಹಳ ಸಂತೋಷ ಆಗಿದೆ. ಇನ್ನು ಯಾವಾಗಲೂ ಕೂಡ ಸುಧಾಮೂರ್ತಿ ಅಮ್ಮನವರು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಈ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸುಧಾಮೂರ್ತಿ ಅಮ್ಮನವರು ಜನರ ಸೇವೆ ಮಾಡೋದಕ್ಕೆ ರಾಜಕೀಯಕ್ಕೆ ಬರ್ತಾರಾ ಅನ್ನೋ ಪ್ರಶ್ನೆ ಇದೆ. ಈ ಬಗ್ಗೆ ಅಮ್ಮ ಏನು ಹೇಳ್ತಾರೆ? ಖಂಡಿತವಾಗಿ ಅಂತ ವಿಚಾರಗಳಿಲ್ಲ, ನಾನು ನನ್ನ ಕೆಲಸದಲ್ಲಿ ಸಂತೋಷವಾಗಿದ್ದೀನಿ. ಓಕೆ, ಅದರಲ್ಲೂ ಸಮಾಜ ಸೇವೆಯಲ್ಲಿ ಸಮಾಜಮುಖಿ ಕೆಲಸಗಳಲ್ಲಿ ಸಾಲು ಸಾಲಾಗಿ ತೊಡಗಿಸಿಕೊಳ್ತಾರೆ. ಅವ್ರು ರಾಜಕೀಯಕ್ಕೆ ಬರಬೇಕು ಅನ್ನೋದು ಸಾರ್ವಜನಿಕರ ಒಕ್ಕೂರಲ್ಲಿನ ಒತ್ತಾಯ. ಸೊ ಏನ್ ಹೇಳ್ತೀರಾ ಮೇಡಮ್ ಇದಕ್ಕೆ? ಜನರು ಒತ್ತಾಯ ಮಾಡ್ಬೋದು, ಮಾಡೋಣ ಕೆಲಸ, ಅದಕ್ಕೆ ಯಾವೂ ಇಲ್ಲ. ಸಂತೋಷವಾಗಿ ನಾನು ಕೆಲಸ ಮಾಡ್ತೀನಿ, ಜನರಿಗಾಗಿ ಮಾಡ್ತಾ ಇರ್ತೀನಿ, ರಾಜಕೀಯ ಸಂಬಂಧನೇ ಇಲ್ಲ, ಬಿಟ್ಬಿಡಿ ಅದು. ಧನ್ಯವಾದ. ನಾನು ಯಾವಾಗಲೂ ಕೂಡ ಸಮಾಜ ಸೇವೆಯಲ್ಲಿ ಇರ್ತೀನಿ ಹೊರತು ರಾಜಕೀಯ ಕೆಲಸಗಳಿಗೆ ತೊಡಗಿಸಿಕೊಳ್ಳೋದಿಲ್ಲ ಅನ್ನೋದನ್ನ ನ್ಯೂಸ್ ಫಸ್ಟ್ ಮೂಲಕ ಸುಧಾಮೂರ್ತಿ ಅಮ್ಮನವರು ಸ್ಪಷ್ಟಪಡಿಸಿರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಹೊಸಕೋಟೆ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.